ವೆಲ್ಕಮ್ ಟು ಹಂಪೆ. ಕರ್ನಾಟಕದಲ್ಲಿ ಹಂಪೆ ಅಂತ ತಕ್ಷಣ ಎಲ್ರಿಗೂ ಗೊತ್ತಿರುತ್ತೆ. ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ದೀವಿ ಹಂಪೆಗೆ, ಬನ್ನಿ ಹೋಗೋಣ. ಮತ್ತೊಮ್ಮೆ ವೆಲ್ಕಮ್ ಟು ಹಂಪೆ. ಹಂಪೆಯಲ್ಲಿ ನಾವು ವಿಸಿಟ್ ಕೊಡ್ತಿರುವ ಮೊದಲ ಪ್ಲೇಸ್ ವಿರೂಪಾಕ್ಷ ದೇವಾಲಯ. ಹಿಂದ್ಗಡೆ ತೋರಿಸ್ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಅಲ್ಲಿಗೆ ಹೋಗ್ತದೆ. ನಾವು ವಿಸಿಟ್ ಕೊಡುವಂತಹ ಮೊದಲ ಪ್ಲೇಸ್ ವಿರೂಪಾಕ್ಷ ದೇವಾಲಯ. ಅಪ್ಪ ಏನು ಬಿಸಿಲು ಗುರು, 50 degrees ಇದೆ ಅನಿಸುತ್ತೆ. ಎವ್ರಿ ಬಿಸಿಲಿದೆ, ತುಂಬ ಸೆಕೆ. ಆದರೂ ಕೂಡ ಏನೋ ಮಾಡಬೇಕಲ್ವಾ. ಫಸ್ಟ್ ಟೈಮು ಇದೇ, ಫಸ್ಟ್ ಟೈಮ್ ನಾನು ಇಲ್ಲಿ ಹಂಪೆಗೆ ಬರ್ತಾ ಇರೋದು. ಕರ್ನಾಟಕದಲ್ಲಿ ಇದ್ಕೊಂಡು 8 ದಿನ ಬಂದಿಲ್ಲ ಅಂತ ಹೇಳಬೇಡಿ. ಬನ್ನಿ ತೋರಿಸ್ತೀನಿ. ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಾವ್ರೆ ಪಕ್ಕದಲ್ಲಿ ಇದ್ಕೋಬಿಟ್ಟು. ಮುಂದ್ಗಡೆ ಸಿಕ್ಕಾಪಡೆ ಜನ ಮುಂದ್ಗಡೆ. ಹತ್ರ ಬರ್ತಾ ಇದೀವಿ ನೋಡಿ, ಎಷ್ಟು ದೊಡ್ಡದಾಗಿದೆ ಈ ಗೋಪುರ. ಇದೇ ಗೋಡಿ ನೋಡಿ ಗುರು, ಮೊನ್ನೆ ಹಂಪಿ ಪುಣ್ಯ ಪ್ರಯುಕ್ತ ಇಲ್ಲಿ ಹಂಪೆಲಿ ಎಲ್ಲ ಹೇಳಿದಂತಹ ಪೇರು. ಚಕ್ರ ನೋಡಿ ಎಷ್ಟೊಂದು ದೊಡ್ಡದಾಗಿದೆ, ಬೇರೆ ಚಕ್ರ. ವಾವ್, ಅಮೇಜಿಂಗ್ ಗುರು. ಆಗಿದೆ ಅಲ್ವಾ ಹಂಪೆ ವಿರೂಪಾಕ್ಷ ದೇವಾಲಯ. ಹಂಪೆ ವಿರೂಪಾಕ್ಷ ದೇವಾಲಯದ ಒಳಗಡೆ ಹೋಗುವ ಸಮಯ. ಹೋಗೋಣ, ಬನ್ನಿ ಹೋಗೋಣ. ಒಂದು ಬೃಹದಾಕಾರದ ಗೋಪುರ ದಾಟ್ಕೊಂಡು ಒಳಗಡೆ ಬಂದ್ವಿ ಗುರು. ಈಗ ಇನ್ನೂ ಒಂದಿದೆ, ಚಿಕ್ಕದಾಗಿದೆ, ಅದನ್ನು ದಾಟ್ಕೊಂಡು ಹೋಗ್ಬಿಟ್ರೆ ಟೆಂಪಲ್ ಸಿಗುತ್ತೆ. ಕಾಣಿಸ್ತದೆ ನೋಡಿ ನಿಮಗಡೆ, ಅದನ್ನೊಂದು ದಾಟ್ಕೊಂಡು ಹೋಗ್ಬಿಟ್ರೆ ಒಳಗಡೆ ಹೋಗ್ಬಿಡ್ತು ದೇವಸ್ಥಾನದ ಒಳಗಡೆ. ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತೀನಿ ಗುರು. ಬನ್ನಿ ಹೋಗೋಣ. ತುಂಬ ಜನ ಬರ್ತಾವ್ರೆ, ಫೋಟೋಶೂಟ್ ಎಲ್ಲ ಮಾಡ್ತಾರೆ ಇಲ್ಲಿ. ಇಷ್ಟೊಂದು ಬಿಸಿಲಲ್ಲೂ ಕೂಡ ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಇಂದು ಅಪ್ಪ ದೇವ್ರ ಬಿಸಿಲು 50% ಮೇಲಿದೆ ಕೂಡ, ಅಂದರೆ 50 degrees ಮೇಲಿದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಪ್ಲೇಸ್ ಅಷ್ಟೇ ಅಲ್ಲ, ಇಲ್ಲಿ ಕಾಣ ಇರೋಂಥ ಜನನೂ ಕೂಡ ಸೂಪರಾಗಿದ್ದಾರೆ. ಒಳಗಡೆ ಹೋಗೋಣ, ಹತ್ತಿರಕ್ಕೆ ಬಂದು ಹೋಗೋಣ ಒಳಗಡೆ. ಬನ್ನಿ ಹೋಗುವ. ಎಲ್ಲ ಕೂತ್ಕೊಂಡು ವಿಶ್ರಾಂತಿ ತಗೊಂತವ್ರೆ. ಒಳಗಡೆ ಹೋಗೋಣ. ಒಳಗಡೆ ವಿಡಿಯೋ ಮಾಡ್ಬೋದಾ? 5 rupees ವಿಡಿಯೋ ಮಾಡಕ್ಕೆ. 500 rupees. ಎರಡನೇ ಗೋಪುರ ಕೂಡ ದಾಟ್ಕೊಂಬಂದ್ವಿ ನೋಡಿ, ಸುತ್ತಲೂ ಎಷ್ಟೊಂದು ಅದ್ಭುತವಾಗಿದೆ. ಕಾಣಿಸ್ತಾಯಿದನ ಈ ಕಲ್ಲು? ನೆನಪಿದನ ಮಾಲಾಶ್ರೀ ಅವರು ಒಂದು ಸಾಂಗ್ ಹೇಳಿದ್ರು ನೋಡಿ, ಕೇಳಿಸದೆ ಕಲ್ಲು ಕಲ್ಲಿನಲ್ಲೂ ಕನ್ನಡ ನುಡಿ ಸಾಂಗಿ ಡ್ಯಾನ್ಸ್ ಮಾಡಿದಾರಲ್ವ, ಇದೇ ಪ್ಲೇಸ್. ಆಯಿತು, 500 rupees ಕೊಟ್ಬಿಟ್ಟು ಒಳಗಡೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ತೋರ್ಸೋಕ್ಕಲ್ಲ, ತೋರ್ಸೋಕ್ಕೋಸ್ಕರ ಬಂದಿದ್ದೀನಿ. ಇಷ್ಟು ದೂರ ಬಂದಿದ್ದೀನಿ ಅಂದಮೇಲೆ 500 rupees ಖರ್ಚು ಮಾಡದೇ ಇರ್ತೀನ. ಬನ್ನಿ ಒಳಗಡೆ ಹೋಗೋಣ. ಫೋಟೋಸ್ಟೆಲ್ಲ ಮಾಡ್ತಾರೆ ಇಲ್ಲಿ.
ಗೊತ್ತಿಲ್ಲ ಅವರು ಒಳಗಡೆ ನೋಡ್ಬೇಕಿನ್ನು. ಆದ್ರೆ ಏನಪ್ಪ ಕೊಟ್ಟು ಬಂದಿದ್ದೀನಿ ಅದು ಒಳಗಡೆ ಬಿಡ್ತಾರಲ್ಲ ಗೊತ್ತಿಲ್ಲ. ದೇವಸ್ಥಾನ ಮಾತ್ರ ನೋಡಿ ಬರು ಅಲ್ಲಿ ಕಾರ ಇರೋ ಜನ ನೋಡ್ಬೇಡಿ. ಹಂಪಿ ವಿರೂಪಾಕ್ಷ ದೇವಾಲಯದಲ್ಲಿ ಒಂದು ವಿಶೇಷತೆ ಇದೆ. ಅದೇನೆಂದರೆ ಇಲ್ಲೊಂದು ಬೆಳಕಿದೆ, ಬೆಳಕು ಬಿದ್ದರೆ ಮುಂದೆ ಗೋಪುರ ತೋರಿಸ್ತಾನಲ್ಲ ದೊಡ್ಡದು, ಅದು ಇಲ್ಲಿ ಉಲ್ಟಾ ಕಾಣಿಸುತ್ತೆ. ಇದು ಇಲ್ಲಿ ತುಂಬ ವಿಶೇಷತೆ, ಬನ್ನಿ ತೋರಿಸ್ತೀನಿ ಅದನ್ನು. ಗೋಪುರ ನೋಡಿದ್ರಲ್ಲ ಮುಂಚೆ, ಅದು ಇಲ್ಲಿ ಉಲ್ಟಾ ಕಾಣಿಸುತ್ತೆ. ತುಂಬ ಜನ ಇದ್ದಾರೆ ನೋಡೋಕ್ಕೆ, ಕತ್ತಲಿದೆ, ಬನ್ನಿ ತೋರಿಸ್ತೀನಿ. ಬೆಳಕು ಇಲ್ಲಿ ನೋಡಿ ಉಲ್ಟಾ ಕಾಣಿಸ್ತದೆ ಚೆನ್ನಾಗಿ ಸರ್ ನೋಡಿ, ಉಲ್ಟಾ ಕಾಣಿಸ್ತದೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಗೋಪುರ ತೋರಿಸಿದ್ನಲ್ಲ, ಅದು ಇಲ್ಲಿ ಉಲ್ಟಾ ಕಾಣಿಸ್ತಾ ಇದೆ. ಇದು ಈ ವಿರೂಪಾಕ್ಷ ದೇವಾಲಯದ ಒಂದು ವಿಶೇಷತೆ ನೋಡಿ. ಬೆಳಕಿದೆ ಚಿಕ್ಕ ಹೋಲು, ಹೋಲಿಂದ ನೋಡಿ ಉಲ್ಟಾ ಕಾಣಿಸುತ್ತೆ, ಕಾಣಿಸ್ತದನ. ಇದೇ ಇಲ್ಲಿ ಪ್ರಮುಖವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು, ಇದೇನೋ ಪೌರಾಣಿಕತೆಯಿಂದ ಬಂದಿದ್ದೇನೇನೋ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಉಲ್ಟಾ ಕಾಣಿಸುತ್ತೆ. ನೋಡಿದ್ರಲ್ಲ ಹಂಪಿ ವಿರೂಪಾಕ್ಷ ದೇವಾಲಯ ಎಷ್ಟೊಂದು ಅದ್ಭುತವಾಗಿ ಸುಂದರವಾಗಿದೆ. 500 ಅಲ್ಲ ಗುರು, 10,000 ಕೊಟ್ಟರು ಒಳಗಡೆ ವಿಡಿಯೋ ಮಾಡೋಕೆ ಬಿಡಲ್ವಂತೆ. ಪರವಾಗಿಲ್ಲ ಬನ್ನಿ, ಇಲ್ಲಿ ಔಟ್ಲುಕ್ ಸಕ್ಕತ್ತಾಗಿದೆ, ತೋರಿಸ್ತೀನಿ. ಈ ದೇವಸ್ಥಾನ ಒಳಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ, ಈ ಬ್ಯಾಕ್ ಸೈಡ್ ಬಂದಿದ್ವಿ. ಹಿಂದ್ಗಡೆಯಿಂದ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ತುಂಬ ಕೂಲಾಗಿದೆ ಇಲ್ಲಿ, ಹೊರಗಡೆ ಎಷ್ಟೊಂದು ಬಿಸಿಲಿದೆ, ಇಲ್ಲಿ ಒಳಗಡೆ ತುಂಬ ಕೂಲಾಗಿದೆ. ಔಟ್ಲುಕ್ ಮಾತ್ರ ಸಕ್ಕತ್ತಾಗಿದೆ, ಬರೀ ತೋರಿಸ್ತೀನಿ. ಬಂದ್ವಿ ಆ ಕಡೆ ಹೋದ್ರೆ ಸೂಪರ್ ಆಗಿ ಕಾಣಿಸುತ್ತೆ, ಬನ್ನಿ ಹೋಗೋಣ. ತುಂಬ ಚೆನ್ನಾಗಿದೆ, ಅದನ್ನು ತೋರಿಸ್ಬಿಡ್ತೀನಿ. ಕಾಣ್ತಕ್ಕಂಥ ಗೋಪುರನೇ
ಇದು ಕಲ್ಯಾಣಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಲ್ಯಾಣಿ ಅಂತ ಕರೀತಾರೆ. ಮೀನುಗಳಂತೂ ಸಿಕ್ಕಾಪಟ್ಟೆ ಇದಾವೆ ಇದರಲ್ಲಿ, ಕೆಳಗಡೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಹಳೆ ಕಾಲದಲ್ಲಿ ಎಲ್ಲ ನೀರನ್ನು ಕುಡಿಯೋಕ್ಕೆ ಬಳಸ್ತಾ ಇದ್ರು. ಹಾಗೆ ನೋಡ್ಬೋದು, ಏನು ಕೂಡ ಡೆವಲಪ್ಮೆಂಟ್ ಮಾಡಿಲ್ಲ. ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಅದೇ ಥರ ಇದೆ. ಇಲ್ಲಿ ಎಲ್ಲ ಪ್ಲೇಸ್ ಕೂಡ ಈ ದೇವಸ್ಥಾನ ಆಗಿರ್ಬೋದು, ಈ ಕಲ್ಯಾಣಿ ಆಗಿರ್ಬೋದು, ಎಲ್ಲ ಹಂಗೆ ಇದೆ. ಮೋಸ್ಟ್ಲಿ ಸರ್ಕಾರ ಉದ್ದೇಶ ಏನಪ್ಪ ಅಂದರೆ ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಈಗಿನ ಜನ್ರೇಷನ್ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಹಂಗೆ ಬಿಟ್ಟಿದೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಜನ ಬಂದು ಫೋಟೋ ಶೂಟ್ ಎಲ್ಲ ಮಾಡ್ತಾವ್ರೆ ಇಲ್ಲಿ. ಚಪ್ಪಲಿ ಬರಕ್ಕೆ ಬಂದಿಲ್ಲ, ಕಾಲು ಹೆವಿ ಸುಡ್ತೈತೆ.